ಎಲ್ಲ ಮಾಧ್ಯಮದವರಿಗೂ, ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ರಿಗೂ ಧನ್ಯವಾದನ ತಿಳಿಸ್ದ. ಯಾಕೆಂದರೆ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಇದು ನಮ್ಮದು ಮೂರನೇದು ಈ ಥರದ ಇವೆಂಟು. ಫಸ್ಟು ಮುಹೂರ್ತ ಆದಾಗ ಒಂದು ಮಾಡಿದ್ವಿ, ಅದಾದ ಮೇಲೆ ಟೀಸರ್ ಲಾಂಚಿಂಗ್ ಮಾಡಿದ್ವಿ, ಈಗ ಟ್ರೈಲರ್ ಲಾಂಚು, ಇದು ಮೂರನೇದು. ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ಟರೂ ಅದು ನಿಮ್ಮ ಮುಖಾಂತರನೇ ಜನಕ್ಕೆ ತಲುಪಬೇಕು. ಸೊ ಎಲ್ಲ ಚಾನಲ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಅದು ನಮಗೆ ಕಾಣಿಸಿದೆ ಈಗಾಗಲೇ. ಯಾಕೆಂದರೆ ಪ್ರತಿಯೊಂದು ಸಾಂಗು, ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ನಾವು ಬಾಯಲ್ಲಿ ತುಂಬ ಈಸಿ ಹೇಳೋಕ್ಕೆ, ಅಂದರೆ 2 ಮಿಲಿಯನ್, 2.5 ಮಿಲಿಯನ್, 3 ಮಿಲಿಯನ್ ಅಂತ. ಬಟ್ ಅದು ನಿಜವಾಗಿ ಲೆಕ್ಕ ಹಾಕಿದ್ರೆ 30 ಲಕ್ಷ ಹಿಂಗೆ ಹೇಳಿದ್ರೆ ತುಂಬ ದೊಡ್ಡದು ಅನಿಸುತ್ತೆ. ಒಂದು ಸಾಂಗ್ 30 ಲಕ್ಷ, ಒಂದು ಸಾಂಗು 80 ಲಕ್ಷ, ಇನ್ನೊಂದು ಸಾಂಗು 17 ಲಕ್ಷ, ಮತ್ತೆ ಯಾವುದೇ ಟ್ರೇಲರ್ಗಳು ಟೀಸರ್ಗಳು ಬಿಟ್ಟರು ಎಲ್ಲನೂ ಒಂದು 15 ಲಕ್ಷದ ಮೇಲೇ ಎಲ್ಲರೂ ನೋಡಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ, ನಮಗೆ ಭಯ ಭಯ ಇತ್ತು. ಬಟ್ ಯಾವುದಾದ್ರು ಒಂದು ಕಂಟೆಂಟ್ಗಳನ್ನ ಬಿಡಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ. ಸೊ ಯಾರ್ಯಾರು ನಮ್ಮ ಸಾಂಗ್ನ ನೋಡಿದ್ದೀರಾ, ಯಾರ್ಯಾರು ನಮ್ಮ ಕಂಟೆಂಟ್ನ ರೀಚ್ ಮಾಡಿಸಿದ್ದಾರೆ, ಎಲ್ರಿಗೂ ವಂದಿಸ್ತ. ಶಿವಣ್ಣ ಧರ್ಮಣ್ಣ ಆಗಲೇ ಹೇಳ್ಬಿಟ್ರಣ್ಣ, ನಾನು ಹೇಳಬೇಕು ಅಂದ್ಕೊಂಡಿದ್ದೆ ನಿಜವಾಗ್ಲೂ, ಆದರೂ ಪರವಾಗಿಲ್ಲ, ಅದು ರಿಪೀಟ್ ಆದರೂ ಹೇಳ್ತೀನಿ. ನಾವು ಹುಟ್ಟಕ್ಕಿಂತ ಮುಂಚೆನೇ ಹೀರೋ ಅಣ್ಣ, ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ, ಈಗಲೂ ಹೀರೋ ನೀವು. ನೆಕ್ಸ್ಟು ನನ್ಗೆ ಅಪ್ಪಿ ತಪ್ಪಿ ಮಕ್ಕಳಾದರೆ ಅವನು ಹೀರೋ ಆದಾಗಲೂ ನೀವು ಹೀರೋ ಆಗೇ ಆಗಿರ್ತದೆ, ಅದನ್ನು ನೋಡ್ತಾವ. ಯಾಕೆಂದರೆ ಸಾಧ್ಯನೇ ಇಲ್ಲ. ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ, ನನ್ನ ಪ್ಯಾಕೆಟಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಆಗಿ ಮಾಡೋದು ಬೇರೆ. ಬಟ್ ಮಾಡಿದ್ದು ಅಷ್ಟು ವರ್ಷನೂ ಸ್ಟಾರ್ಡಮ್ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತಮಾಷೆ ವಿಷಯ ಅಲ್ಲ, ಅದು ನಿಮ್ಮೊಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ. ನಿಜವಾಗ್ಲೂ ಶಿವಣ್ಣನಿಗೆ ಸಾಥ್ ಕೊಡೋಕೆ ಬಂದಿರೋ ಚಿಕ್ಕಣ್ಣ, ಎಲ್ಲಿಂದ ಅಣ್ಣ ನಾನು, ಎಲ್ಲಿಂದ ನೀವು? ನಾನು ಶಿವಣ್ಣನ ಜೊತೆ ಬಂಗಾರದ ಮನುಷ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ದೆ, ಅದನ್ನ ನಾನು ಹೇಳಬೇಕು. ಬಂಗಾರದ ಮನುಷ್ಯ, ಸಣ್ಣ ಬಂಗಾರದ ಮನುಷ್ಯ ಅಂತ. ಸಿಕ್ಕಾಬಟ್ಟೆ ಜ್ವರ ಇತ್ತು ಅವತ್ತು, ನಂಗೆ ಶೂಟಿಂಗ್ ಮಾಡೋಕೆ ಆಗ್ತಿರ್ಲಿಲ್ಲ, ಬಟ್ ಕ್ಯಾನ್ಸಲ್ ಮಾಡೋಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಒಂದು 3-4 ಸಾವಿರ ಜನ ಜೂನಿಯರ್ಸು, ಒಂದು ದೊಡ್ಡ ಸೆಟಪ್ ಅದು. ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದೋಕ್ಕೂ ಆಗ್ತಿರ್ಲಿಲ್ಲ, ನಾವೆಲ್ಲ ಪ್ರೊಟೆಸ್ಟ್ ಮಾಡೋ ಥರದ್ದು. ಬಟ್ ಅವತ್ತು ಶಿವಣ್ಣ ಸಿಕ್ಕಾಬಡೆ ಬಿಸಿಲಿತ್ತು, ಶಿವಣ್ಣನೂ ಎದ್ದೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಗಿಸ್ಕೊಂಡು ನಿಮ್ಮ ಗ್ಲಾಸಲ್ಲಿ ನನಗೆ ಕಾಫಿ ಎಲ್ಲ ಕೊಡಿಸಿದಿರಣ್ಣ, ಆಮೇಲೆ ಪಟ್ ಪಟ್ ಅಂತ ನಾನು ಮುಗಿಸಿ ವಾಪಸ್ ಕಳಿಸಿದ್ರು. ಒಂದು ತಾಯಿ ಮಗುಗೆ ಹೆಂಗೆ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದ ಇರ್ಬೇಕಾದ್ರೆ ಹಂಗೆ ಟ್ರೀಟ್ ಮಾಡಿದ್ರು. ಇವತ್ತೂ ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರಣ್ಣ, ನಿಮಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಚಿಕ್ಕದಾಗ್ಬಿಡುತ್ತೆ. ನಮ್ದು ಇನ್ನು ಸಿನಿಮಾಗೆ ಬರೋದಾದ್ರೆ ಉಪಾಧ್ಯಕ್ಷ, ಇದೊಂದು ಹಳ್ಳಿ ಸೊಗಡಿನ ಕತೆ. ಎಲ್ಲರೂ ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ. ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ. ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಕ್ಗ್ರೌಪ್, ಒಂದು ಒಳ್ಳೆ ಲವ್ ಸ್ಟೋರಿ, ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಚಿತ್ರ ನಾವು ಪ್ಲಾನ್ ಮಾಡಿದೆ ತುಂಬ ವರ್ಷಗಳಾಗಿದೆ. ಫುಲ್ ಫ್ಲೆಜ್ ಕಾಮಿಡಿ ಅಂದರೆ ಕಾಮಿಡಿ ಬರ್ತಾ ಇದೆ, ಅಂದರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ. ಸೊ ಹಂಗಾಗಿ ಜನಕ್ಕೂ ಇದು ತುಂಬ ಅವಶ್ಯಕತೆ ಇದೆ, ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದೆ. ಆಮೇಲೆ ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥದ್ದು, ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡ್ಬೋದು, ಕಾಲೇಜ್ಗೆ ಹೋಗೋ ಮಗಳ ಜೊತೆಗೂ ನೋಡ್ಬೋದು. ಯಾವುದೇ ಥರದ ಮುಜುಗರ ಇಲ್ಲದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು 2.5 ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದ್ದೀವಿ.